ಎರಡೇ ಎರಡು ಬಾಳೆಕಾಯಿ ಇದ್ದರೆ ಸಾಕು ಒಂದು ರುಚಿಕರ ಮೊಸರು ಕೂಟು ಅಥವಾ ಮಜ್ಜಿಗೆ ಕೂಟನ ಮಾಡ್ಬೋದು ಇದೊಂದು ಸಾಂಪ್ರದಾಯಿಕ ರೆಸಿಪಿ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಬಳಸೋ ಅವಶ್ಯಕತೆ ಇಲ್ಲ ತುಂಬ ಕಡಿಮೆ ಮಸಾಲೆ ಪದಾರ್ಥಗಳನ್ನು ಬಳಸಿ ಮಾಡಿರುವಂಥದ್ದು ಕಡಿಮೆ ಸಮಯದಲ್ಲಿ ತಯಾರಾಗುತ್ತೆ ಬಿಸಿ ಅನ್ನ ಜೊತೆ ರುಚಿ ಅದ್ಭುತವಾಗಿರತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಮಸ್ತೆ ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇಲ್ಲಿ ಎರಡು ಬಾಳೆಕಾಯಿಯನ್ನು ತಗೊಂಡು ಸಿಪ್ಪೆನ ತೆಗಿತಾ ಇದ್ದೀನಿ ಈ ರೀತಿ ಚಾಕು ಸಹಾಯದಲ್ಲಿ ಹೀಗೆ ನೋಡಿ ಸುಲಭವಾಗಿ ಸಿಪ್ಪೆನ ತೆಗಿಬೌದು ಸಿಪ್ಪೆ ಮೇಲೆ ಇದನ್ನು ನಾವು ಸಣ್ಣ ಚೂರುಗಳಾಗಿ ಕತ್ತರಿಸ್ಕೊಳ್ಬೇಕು ನೀವು ಯಾವ ಬಾಳೆಕಾಯಿ ಬೇಕಾದರೂ ಬಳಸ್ಬೋದು ಆದರೆ ಬಾಳೆಕಾಯಿ ಫ್ರೆಶ್ ಆಗಿರಲಿ ಅಷ್ಟೇ ಬಾಳೆಕಾಯಿಯಲ್ಲಿ ನಾರಿನಂಶ ತುಂಬ ಹೇರಳವಾಗಿದೆ ಜೊತೆಗೆ ಅನೇಕ ವಿಟಮಿನ್ಗಳು ಪೊಟ್ಯಾಷಿಯಮ್ ಎಲ್ಲ ಇದೆ ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಳೆಕಾಯಿ ಸುಲಭವಾಗಿ ಸಿಗುತ್ತೆ ಕಡಿಮೆ ರೇಟು ಕೂಡ ಇದಕ್ಕೆ ಯಾವಾಗಲೂ ಎಲ್ಲ ಕಡೆ ಸಿಗ್ತಾ ಇರುತ್ತೆ ಇಲ್ಲಿ ಕತ್ತರಿಸಿರುವಂತಹ ಬಾಳೆಕಾಯಿಯನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡು ಒಂದು ಚಮಚದಷ್ಟು ಉಪ್ಪು ಹಾಕಿ ಅದು ಮುಚ್ಚುವಷ್ಟು ನೀರನ್ನು ಹಾಕಿ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಬೇಕು ನಾನು ಬೇಯೋಕ್ಕಿಟ್ಟು ಈ ಕಡೆ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಎರಡು ಹಸಿಮೆಣ್ಸಿನಕಾಯಿ ಒಂದು ಚಮಚ ಜೀರಿಗೆನ ಹಾಕಿ ರುಬ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ಸ್ವಲ್ಪ ನೀರು ಹಾಕಿ ಹೀಗೆ ನುಣ್ಣಗೆ ರುಬ್ಬಿ ಇದನ್ನು ಇಟ್ಟಿದ್ವಲ್ಲ ಬಾಳೆಕಾಯಿ ಅದಕ್ಕೆ ಹಾಕಬೇಕು ಬಾಳೆಕಾಯಿ ತುಂಬ ಬೇಗ ಬೆಂದು ಬಿಡುತ್ತೆ ಸೊ ನೀವು ಇಟ್ಟು ಈ ಕಡೆ ರುಬ್ಕೊಂಡು ಬಂದರೆ ಸರಿ ಆಗುತ್ತೆ ಅದನ್ನು ಹಾಕಿ ಸ್ವಲ್ಪ ನೀರನ್ನು ಸಹ ಸೇರಿಸಿ ಚೆನ್ನಾಗಿ ಮಚ್ಚಿ ಕುದಿಯೋದಕ್ಕಿಡಬೇಕು ನಾವು ಆಗಲೇ ಬೇಯೋಷ್ಟೊತ್ತಿಗೆ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ಈಗ ನಾನು ಮತ್ತೊಂದು ಮುಕ್ಕಾಲು ಚಮಚದಷ್ಟು ಉಪ್ಪನ್ನು ಹಾಕಿದೆ ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಳ್ಳಿ ಹೀಗೆ ಚೆನ್ನಾಗಿ ಚೆನ್ನಾಗಿ ಕಲಸಿ ಇಡಬೇಕು ನಿಮಗೆ ತೆಳಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಒಂದು ಕುದಿ ಹೀಗೆ ಕುದ್ರೆ ಸಾಕು ಆಮೇಲೆ ಸ್ಟವನ್ನು ಆಫ್ ಮಾಡಿ ಅರ್ಧ ಕಪ್ಪಷ್ಟು ಮಜ್ಜಿಗೆ ಅಥವಾ ಒಂದು ಸ್ವಲ್ಪ ಅರ್ಧ ಕಪ್ಪಿಗೂ ಸ್ವಲ್ಪ ಕಡಿಮೆ ಮೊಸರನ್ನು ಹಾಕಿದ್ರೆ ಆಯಿತು ಆಮೇಲೆ ಒಂದು ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮೆಣಸಿನಕಾಯಿ ಇಂಗು ಮತ್ತು ಕರಿಬೇವನ್ನು ಹಾಕಿದ್ದೀನಿ ತುಪ್ಪದಲ್ಲಿ ಬೇಕಾದರೂ ಒಗ್ಗರಣೆನ ಕೊಡ್ಬೋದು ನೋಡೋದಕ್ಕೂ ನೋಡಿ ಎಷ್ಟು ರುಚಿಯಾಗಿದೆ ಇದು ಮಜ್ಜಿಗೆ ಹುಳಿಗಿಂತ ವಿಭಿನ್ನವಾದ ರುಚಿಯನ್ನು ಹೊಂದಿರುತ್ತೆ ಬಾಳೆಕಾಯಿ ಆಗಿರೋದ್ರಿಂದ ಜೀರಿಗೆ ಹಾಕಿ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ನೀವು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು